ಸತ್ಯ. ಹಲೋ ಸತ್ಯ. ಹಾ ಕಾಂತಿ, ಸೀಗೆ ಹೇಳಿ ಅವರು ಕೂತ್ಕೊಳ್ಳಿ. ಇದೇನು ಪೂರ್ತಿ ಮರ್ತೆ ಬಿಟ್ಟಿರೋ ಹಾಗಿದೆ? ಹಾಗೇನಿಲ್ಲ, ನಾನು ಬೇರೆ ಏನೋ ಯೋಚನೆ ಮಾಡ್ತಾ ಕೂತಿದ್ದೆ. ಸಡನ್ ಆಗಿ ನೀವು ಬಂದು ಮಾತಾಡ್ತಿದ್ರಲ್ಲ, ಗೊತ್ತಾಗ್ಲಿಲ್ಲ. ಆ ಪ್ರೋಗ್ರಾಮ್ ಆದ್ಮೇಲೆ ಕೂಡ ಎರಡು ಸಲ ಫೋನ್ ಮಾಡಿ ಮಾತಾಡ್ತಿದ್ರಲ್ವ ನನ್ನ ಜೊತೆ ನೀವು? ಅಪ್ಪ, ಅಪರಿಚಿತರ ಹತ್ರ ಪರಿಚಯ ಹೇಳ್ಕೊಳ್ಳೋದು ತುಂಬಾ ಹಿಂಸೆ. ಮತ್ತೆ ಮದ್ವೆಗ್ ಬಂದಿದ್ರಾ? ಬಂದೆ ಅನ್ನೋದಕ್ಕಿಂತ ಕಳಿಸಿದ್ರು ಅಂತ ಹೇಳಿದ್ರೆ ಚೆನ್ನಾಗಿರುತ್ತೆ. ನನಗಿದೆಲ್ಲ ಇಷ್ಟ ಆಗೋದಿಲ್ಲ. ಎರಡು ಮನಸ್ಸುಗಳು ಒಂದಾಗೋದಕ್ಕೆ ಇಷ್ಟೆಲ್ಲ ಹೊರಗಿನ ಸಂಭ್ರಮ ಬೇಕಾ ಅಂತ. ಯಾಕೆ, ನೀವು ನಾಸ್ತಿಕರಾ? ಹಾಗೇನಿಲ್ವಲ್ಲ, ನಾನು ನಾಸ್ತಿಕನೂ ಅಲ್ಲ ಆಸ್ತಿಕನೂ ಅಲ್ಲ. ಈ ಹಬ್ಬದಲ್ಲಿ ಪ್ರೀತಿ ಎಲ್ಲಿದೆ ಅಂತ ಹುಡುಕ್ತಾ ಇದ್ದೀನಿ. ನನ್ನ ಪ್ರಕಾರ ಮದುವೆ ಅನ್ನೋದು ಒಳಗಿನ ಸಂಭ್ರಮ. ತುಂಬಾ ಬೋರ್ ಹೊಡಿಸ್ತಾ ಇದ್ದೀನಾ? ಯೋಚಿಸ್ತಾ ಇದ್ದೀನಿ. ಕಾಂತಿಯವರೇ, ಅದಾದ್ಮೇಲೆ ನಾವಿಬ್ರು ಒಂದ್ಸಲ ಭೇಟಿ ಕೂಡ ಮಾಡಿದ್ವಿ. ನಾನು ಯಾವ್ದೋ ಕೆಲಸದ ಮೇಲೆ ಅಂತ ಯೂನಿವರ್ಸಿಟಿ ಬಂದಿದ್ದೆ, ನೀವು ಬಂದಿದ್ರಿ, ನೆನ್ಪಿದ್ಯಾ? ನನಗೆ ಚೆನ್ನಾಗಿ ನೆನ್ಪಿದೆ, ನಿಮಗ್ ನೆನ್ಪಿದ್ಯೋ ಇಲ್ವೋ ಅಂತ ಹೇಳೋದಕ್ಕೆ ಹೋಗ್ಲಿಲ್ಲ. ಸತ್ಯಣ್ಣ ಹೇಗಿದ್ಯಾ? ಚೆನ್ನಾಗಿದ್ದೀನಿ ಮಂಜುಣ. ನೀವು ಹೇಗಿದ್ದೀರಾ? ಮನೆಯಲ್ಲೆಲ್ಲ ಚೆನ್ನಾಗಿದ್ದಾರಾ? ಚೆನ್ನಾಗಿದ್ದಾರೆ. ಶಶಿ ಅಕ್ಕ ಎಲ್ಲ ಚೆನ್ನಾಗಿದ್ದಾರಾ? ಎಲ್ಲ ಚೆನ್ನಾಗಿರಪ್ಪ. ಮದುವೆ ಆಗ್ತಿದ್ಯಂತ ಯಾರು ಹೇಳಿದ್ರು? ನಿಮ್ಮ ದೊರಪ್ಪ ಸಿಕ್ಕಿದ್ರಪ್ಪ, ಹೆಂಗ ಟೀ ಊಟ ಹಾಕ್ಸಿದ್ರಪ್ಪ. ಸ್ವಲ್ಪ ಕೆಲಸ ಆಯ್ತಾ? ತುಂಬ ಸಂತೋಷ, ಒಳ್ಳೆ ಸುದ್ದಿ ಹೇಳಲೇ ಇಲ್ಲ. ಈ ಜನಕ್ಕೆ ಮಾಡೋದಕ್ಕೆ ಬೇರೆ ಕೆಲಸನೇ ಇಲ್ಲ. ಇನ್ನೊಬ್ಬರ ಜೀವನದಲ್ಲಿ ಏನ್ ನಡೀತಿದೆ ಅಂತ ತಿಳ್ಕೊಳ್ಳೋದೇ ಅವ್ರಿಗೆ ಮುಖ್ಯ ಆಗೋಗಿರುತ್ತೆ. ಹೊರಡಿ, ಮತ್ತೆ ಯಾವಾಗ ದೃಶ್ಯದಿನ. ಸುಳ್ಳು ಹೇಳ್ಬೇಡಿ, ನಾನು ಅಲ್ಲೆಲ್ಲ ಹುಡುಕ್ದೆ, ನೀವು ಕಾಣಲೇ ಇಲ್ಲ. ಸುಮ್ಮನೆ ಹೇಳ್ದೆ. ಆಕ್ಚುಲಿ ಮದುವೆ ಮನೆಯಲ್ಲೆಲ್ಲ ನಾನು ಊಟ ಮಾಡೋದಿಲ್ಲ. ಯಾಕೆ? ಈ ಪಾಪ ಕಾರ್ಯದಲ್ಲಿ ಭಾಗಿಯಾಗೋದೇ ತಪ್ಪು. ಅದ್ರ ಮೇಲೆ ಈ ಅನ್ನದ ಋಣ ಬೇರೆನಾ? ಅಂದ್ರೆ ನಿಮ್ ದೃಷ್ಟಿಲಿ ಮದ್ವೆ ಆಗೋದು ಪಾಪದ ಕಾರ್ಯನ? ಈ ಜಗತ್ತಲ್ಲಿ ಅದ್ಧೂರಿಯಾಗಿ ಖರ್ಚು ಮಾಡಿ ಏನೇ ಮಾಡಿದ್ರು ಅದು ಪಾಪದ ಕಾರ್ಯನೇ. ಬುದ್ಧಿ ಇಲ್ಲರಿ ನಮ್ಮ ಜನಕ್ಕೆ. ಈಗ ನೋಡಿ, ಸತ್ಯನಾರಾಯಣ ಪೂಜೆ ಮಾಡ್ತಾರೆ. ಯಾಕೆ? ನಮಗೊಳ್ಳೇದಾಗಲಿ ಅಂತ. ಅಷ್ಟು ಸಾಲದು ಅಂತ ನೂರಾರು ಜನ ಕರೆದು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಊಟ ಹಾಕಿಸ್ತಾರೆ. ಬೇಕೇನ್ರಿ ಇದೆಲ್ಲ? ಆ ಜಾಗದಲ್ಲಿ ಭಕ್ತಿ ಇರಲ್ಲ, ಬರೀ ಗದ್ದಲ ತುಂಬಿರುತ್ತೆ. ಈ ಮದುವೆನೂ ಅಷ್ಟೇ, ಸೇಮ್ ಟು ಸೇಮ್. ಈ ಗದ್ದಲದಲ್ಲಿ ಪ್ರೀತಿ ಇರಲ್ಲ, ಹಾ ತೋರಿಕೆ ಇರುತ್ತೆ ಅಷ್ಟೆ. ಯಾಕ್ರಿ ಬೆಳಗ್ಗೆಯಿಂದ ತುಂಬಾ ಬೋರ್ ಹೊಡಿಸ್ಬಿಟ್ನಾ? ಹಾಗೇನಿಲ್ಲ, ನಿಮ್ಮ ಹತ್ರ ಮಾತಾಡಿ ತಿಳ್ಕೊಳ್ಳೋದು ಬೇಕಾದಷ್ಟಿದೆ ಅನ್ನಿಸ್ತು. ಸರಿ, ಇನ್ನೊಂದ್ಸರಿ ಸಿಗ್ತೀನಿ. ಕಾಂತಿ, ಹೇಗೆ ಹೋಗ್ತಿದ್ದೀರಿ? ಬಸ್ ಸಿಗುತ್ತಲ್ಲ? ಬೇಡ ಬನ್ನಿ, ನಾನೇ ಡ್ರಾಪ್ ಮಾಡ್ತೀನಿ. ಅಯ್ಯೋ ಪರವಾಗಿಲ್ಲ, ನಾನೇ ಹೋಗ್ತೀನಿ. ಪರವಾಗಿಲ್ಲ, ಕೂತ್ಕೊಳ್ಳಿ, ನಾನು ಅದೇ ರೂಟಲ್ಲಿ ಹೋಗ್ತಾ. ಗಾಡೀಲಿ ಕೂತ್ಕೋಬಾರ್ದು ಅಂತ ಏನಾದರೂ ವ್ರತ ಆಚರಿಸ್ತಿದ್ದೀರೋ ಹೇಗೆ? ಕೂತ್ಕೊಳ್ಳ್ರಿ.
ಹೊರಡ್ಲಾ? ಮದ್ವೆ ಆಗ್ತಿದ್ದೀರಂತೆ? ಹುಡುಗಿ ಹೆಸರೇನು ಅಂತ ಕೇಳ್ಬೋದಾ? ಸರಿ ನಿಲ್ಸಿ, ನಾನು ಈ ಕಡೆ ಹೋಗ್ಬೇಕು. ಸತ್ಯ ನಿಲ್ಸ್ರಿ, ಸತ್ಯ ಸತ್ಯ ಗಾಡಿ ನಿಲ್ಸಿ, ನಾನು ಈ ಕಡೆ ಹೋಗ್ಬೇಕು. ಸತ್ಯ ಸತ್ಯ ಕಾಂತಿ, ಕಾಂತಿ, ಅಯ್ಯೋ ಐ ಎಮ್ ಸಾರಿ ಕಾಂತಿ, ಅದು ಸಡನ್ ಆಗಿ ಬ್ರೇಕ್ ಹಾಕ್ಬಿಟ್ಟಲ್ಲ ಗಾಡಿ, ಸ್ವಲ್ಪ ಸ್ಕಿಡ್ ಆಗೋಯ್ತು. ತುಂಬ ನೋವಾಗ್ತಿದ್ಯಾ ಕಾಂತಿ? ಇಲ್ಲೇ ಹತ್ತಿರದಲ್ಲಿ ಡಾಕ್ಟರ್ ಶಾಪ್ ಇದೆ, ಹೋಗೋಣ. ಪರವಾಗಿಲ್ಲ, ನಾ ಮನೆಗೆ ಹೋಗ್ತೀನಿ. ಮನೆಗ? ಸರಿ, ನಾನು ಮನೆವರೆಗೂ ಬಿಡ್ತೀನಿ. ಇಲ್ಲ, ನಾನು ಬಸ್ಸಲ್ಲಿ ಹೋಗ್ತೀನಿ. ಹುಷಾರು, ಹೆದರ್ಕೋಬೇಡ್ರಿ, ಮತ್ತೆ ಹೀಗಾಗಲ್ಲ. ಅದು ಏನೋ ಯೋಚನೆ ಗಾಡಿ ಓಡಿಸ್ತದೆ, ಹೀಗಾಗೋಯ್ತು. ಸದ್ಯ ಜಾಸ್ತಿ ಏನು ಪೆಟ್ಟಾಗ್ಲಿಲ್ಲ, ಕೈಯೋ ಕಾಲೋ ಮುರಿದೋಗಿದ್ದಿದ್ರೆ ಆಗ ನೀವೇ ನನ್ನನ್ನು ಮದ್ವೆ ಆಗ್ಬೇಕಿತ್ತು. ರೀ, ಏನ್ರಿ ಇದು ಅನ್ಯಾಯ? ಚೆನ್ನಾಗಿ ಹೇಳ್ತೀರ ನೀವು. ನಿಮ್ ಕೈ ಕಾಲು ಮುರಿದೋಗಿದ್ರೆ ನಾನು ನಿಮ್ಮನ್ನ ಮದ್ವೆ ಆಗ್ಬೇಕಿತ್ತ? ಅಂದ್ರೆ ನಿಮ್ಮ ಮಾತಿನ ಅರ್ಥ ಕೈ ಕಾಲು ನೆಟ್ಟಿಗಿರೋಳ ಮದ್ವೆ ಆಗೋದಕ್ಕೆ ನನಗೆ ಯೋಗ್ಯತೆ ಇಲ್ಲ ಅಂತಾನ? ಹಾಗಲ್ಲ, ಆಗ ಮದ್ವೆ ಆಗೋದು ಅನಿವಾರ್ಯ ಆಗ್ತಿತ್ತು ಅಂದೆ. ಜೀವನದಲ್ಲಿ ಯಾವುದು ಅನಿವಾರ್ಯ ಅಲ್ಲ ರೀ, ಎಲ್ಲ ಆಕಸ್ಮಿಕ ಹಾಗೂ ಅನಿರೀಕ್ಷಿತ. ಬದುಕೋದು ಒಂದೇ ಅನಿವಾರ್ಯ. ನನಗೆ ನೀವು, ಅಯ್ಯೋ ನನ್ನ ಬಸ್ ಬಂತು, ನಾನು ಬರ್ತೀನಿ. ಕಾಂತಿ, ಊಟ ತಡ ಆಯ್ತಾ? ಹಾ ಅಮ್ಮ, ಮುಹೂರ್ತ ಲೇಟ್ ಆಯ್ತಲ್ವಾ. ಮದ್ವೆ ಹೇಗಾಯ್ತು? ಚೆನ್ನಾಗಾಯ್ತು. ಊಟ ಹೇಗಿತ್ತು? ಚೆನ್ನಾಗಿತ್ತಾ? ಯಾಕೋ ನನಗೆ ಊಟ ಮಾಡೋದಕ್ಕೆ ಮನ್ಸಾಗ್ಲಿಲ್ಲ. ಹೌದಾ? ಅದು ಯಾಕೋ? ನನ್ ಮದ್ವೆ ಮನೆಗೆ ಹೋದಾಗ್ಲೆಲ್ಲ ಬೇಜಾರಾಗುತ್ತೆ. ಹುಡುಗಿ ಅಪ್ಪ ಅಮ್ಮನ್ನ ಬಿಟ್ಟು ಗಂಡನ ಮನೆಗೆ ಹೋಗೋದನ್ನ ನೋಡಿದ್ರೆ ಕಣ್ಣೀರು ಬರುತ್ತೆ. ಹುಚ್ಚಿ, ಇದೆಲ್ಲ ಅನಿವಾರ್ಯ ಕಣೆ. ಹೆಣ್ಣಾಗಿ ಹುಟ್ಟಿದ ಮೇಲೆ ಕೊಟ್ಟ ಮನೆಗೆ ಹೋಗ್ಲೇಬೇಕಲ್ವಾ? ಆದ್ರೂ ಕಷ್ಟ ಅಲ್ವಾ ಅಮ್ಮ? ನಮ್ಮೂರ್ನೆಲ್ಲ ಬಿಟ್ಟು ಯಾರು ಅಂತ ಗೊತ್ತಿಲ್ದಿರೋ ಮನೆಗೆ ಹೋಗೋದು, ಅಲ್ಲಿ ಅವರೆಲ್ಲರ ಜೊತೆ ಹೊಂದಾಣಿಕೆ ಮಾಡ್ಕೊಳ್ಳೋದು, ಅವರಿಷ್ಟ ಏನು ಅಂತ ತಿಳ್ಕೊಳ್ಳೋದು, ಒಂಥರ ನಮ್ಗಿಷ್ಟ ಇಲ್ದಿರೋ ಜಾಗಕ್ಕೆ ಹೋದ ಹಾಗೆ. ಆಮೇಲೆ ಅದೇ ನಿನ್ನ ಮನೆ ಅನ್ಸ್ಕೊಳ್ಳೋದು ಕಣೆ. ಅದು ಆಮೇಲೆ, ಆದರೆ ಪ್ರಾರಂಭದಲ್ಲಿ ಅನುಭವಿಸೋ ಕಷ್ಟ ಇದೆಯಲ್ಲ, ಒಂಥರ ಒಂಟಿ ಜೀವನ ಅನ್ಸಲ್ವಾ? ಅಪ್ಪ ಅಮ್ಮ ಅಣ್ಣ ಎಲ್ಲರೂ ನೆನಪಾಗ್ತಾರೆ, ಬೇಕು ಅನ್ನಿಸ್ದಾಗ ಬರೋ ಹಾಗಿಲ್ಲ, ಕಷ್ಟನಪ್ಪ. ಆದರೆ ಗಂಡಸ್ರಿಗೆ ಹಾಗಲ್ಲ, ಹುಟ್ಟಿದ ಮನೇಲೇ ಇರ್ಬೋದು, ಖುಷಿ ಖುಷಿಯಾಗಿರ್ಬೋದು, ಏನು ಕಳ್ಕೋಬೇಕಾಗಿಲ್ಲ.
ಯಾಕೆ ಕಳ್ಕೋಬೇಕಾಗಿಲ್ಲ, ಗಂಡು ತನ್ನ ಸ್ವಾತಂತ್ರ್ಯ ಕಳ್ಕೊಂತಾನೆ ಅಲ್ವೇನೆ. ಏನ್ರಿ ಏನ್ ಮಾತಾಡ್ತಾ ಇದ್ದೀರಾ ನೀವು? ನಿಮ್ ಸ್ವಾತಂತ್ರ್ಯನ ನಾನೇ ಯಾವಾಗ ಕಿತ್ಕೊಂಡಿದ್ದೀನಿ? ಸುಮ್ನೆ ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬೇಡಿ. ನೋಡಿದ್ಯಾ, ನಾನು ಒಂದು ಮಾತಾಡೋಗಿಲ್ಲ, ನಾನು ವಾಕ್ ಸ್ವಾತಂತ್ರ್ಯನೇ ಕಿತ್ಕೊಂಡ್ಬಿಟ್ಟಿಲ್ಲ. ಮಾತಾಡಕ್ ಮುಂಚೆ ಯಾರಿಗೇನ್ ಅನ್ಸುತ್ತೋ ಅಂತ ಯೋಚನೆ ಮಾಡಿ ಮಾತಾಡ್ಬೇಕು. ಅಯ್ಯೋ ನೀವು ಬಿಡ್ರಿ, ಈ ಗಂಡಸ್ರೆ ಹೀಗೆ ಹೆಂಡತಿ ಅಂದ್ರೆ ಕಾಲ್ ಕಸಕ್ಕಿಂತ ಕಡಿಯಾಗಿ ನೋಡ್ತೀರಾ. ನಾವು ತಂದೆ ತಾಯಿ ಮನೆ ಮಠ ಎಲ್ಲ ಬಿಟ್ಟು ಬರ್ತೀವಿ ನಿಮ್ಮಂತವ್ರನ್ನ ನಂಬ್ಕೊಂಡು. ಅದು ಈ ಕಾಂತಿ ಮದ್ವೆ ಮನೆಯಿಂದ ಹೇಗ್ ಬಂದೆ? ಬಸ್ಸಲ್ಲಿ ಬಂದೆ ಅಣ್ಣ. ಅರೆ ಕಾಂತಿ, ಇದೇನೇ ಇದು ರಕ್ತ? ಏನಿಲ್ಲ ಅದಕ್ಕೆ. ರಕ್ತನ ತೋರ್ಸು ಅಮ್ಮ. ಏನಿದು, ಏನಾಯ್ತು ಕಾಂತಿ? ಕೈ ಗಾಯ ಮಾಡ್ಕೊಂಡಿದ್ಯಲ್ಲ. ಅದು ಮದ್ವೆ ಮನೇಲಿ ಜಾರ್ ಬಿದ್ಬಿಟ್ಟೆ. ಮದ್ವೆ ಮನೆಯಲ್ಲ ನೋಡ್ತಾ ನೋಡಕ್ಕಾಗಲ್ಲ ನಿಮ್ಗೆ, ಯಾವಾಗ್ಲೂ ಔಷಧ. ಇದು ಮದ್ವೆ ಮನೇಲಿ ಬಿದ್ದಾಗಿರೋ ಗಾಯ ತರ ಕಾಣಿಸ್ತಿಲ್ಲ. ರಸ್ತೆಲೆಲ್ಲಾದ್ರೂ ಬಿದ್ದ್ಯಾ? ಇಲ್ಲಪ್ಪ ರಸ್ತೆಲಲ್ಲ. ತಾರ್ ರೋಡಲ್ಲಿ ಏನಾದ್ರೂ ಬಿದ್ರೆ ಈ ತರ ತರ್ಚಿರೋ ಗಾಯ ಆಗತ್ತೆ, ಮನೇಲಿ ಬಿದ್ರೆ ಈ ತರ ಗಾಯ ಆಗಲ್ವಲ್ಲ. ಅದು ಬೈಕಿಂದ ಬಿದ್ರೆ ಈ ತರ ಗಾಯ ಆಗುತ್ತಲ್ಲ. ನಾನು ಒಂದ್ಸಲ ಬೈಕಿಂದ ಬಿದ್ದು ಇದೇ ತರ ಗಾಯ ಮಾಡ್ಕೊಂಡಿದ್ದೆ. ಅದು ಅಯ್ಯೋ ಅದನ್ನೆಲ್ಲ ತಿರುವ ಹಾಕೊಂಡು ಕುತ್ಕೊಂಡ್ರೆ ಏನ್ ಪ್ರಯೋಜನ? ನಡಿಪುಟ್ಟ, ಆ ಗಾಯಕ್ಕೆ ಔಷಧಿ ಹಾಕ್ತೇನೆ. ಅಲ್ವೇ ನೀನ್ ಯಾವಾಗ ಬೈಕಲ್ಲಿ ಬಿದ್ದೆ ನನ್ಗೆ ಹೇಳಲ್ವಲ್ಲ ನೀನು? ನನ್ನ ಬಾಯ್ ಫ್ರೆಂಡ್ ಜೊತೆ ಬಿದ್ದಿದ್ದೆ, ಕೇಳೋದ್ ನೋಡಿ. ಹೆಂಡತಿನ ಏನು ಕೇಳೋ ಸ್ವಾತಂತ್ರ್ಯ ಇಲ್ವೇ ನನ್ಗೆ? ಗಂಗಾ, ಗಂಗಾ ಕುಡಿಯಕ್ ಸ್ವಲ್ಪ ನೀರ್ ತಗೊಂಬ. ಬಂದೆ ಸತ್ಯಣ್ಣ. ಮದ್ವೆ ಚೆನ್ನಾಗಾಯ್ತಾ? ಹ್ಮ್, ಚೆನ್ನಾಗಾಯ್ತು ಅನ್ನೋದಕ್ಕಿಂತ ಸಿಂಪಲ್ ಆಗಾಯ್ತು, ಅದೇ ನನಗೆ ಖುಷಿ. ಲಕ್ಷಾಂತರ ರೂಪಾಯಿ ಎಲ್ಲ ಖರ್ಚು ಮಾಡಿ ಮಾಡೋ ಮದುವೆ ನನಗೆ ಇಷ್ಟ ಆಗಲ್ಲ, ಒಂಥರ ಅಲರ್ಜಿ. ನೋಡೋಣ ನಿನ್ನ ಮದುವೆಗೆ ಎಷ್ಟು ಖರ್ಚು ಮಾಡ್ತೀಯಾ ಅಂತ. ಗಂಗಾ, ನನ್ನನ್ನು ಕೇಳೋದಾದ್ರೆ ಸಿಂಪಲ್ಲಾಗಿ ಯಾವ್ದಾದ್ರು ದೇವಸ್ಥಾನಕ್ಕೆ ಕರ್ಕೊಂಡೋಗಿ ತಾಳಿ ಕಟ್ಬಿದ್ದೀನಿ, ಇಲ್ಲ ರಿಜಿಸ್ಟರ್ ಮದುವೆ ಆಗ್ತದೆ. ಇಷ್ಟೆಲ್ಲ ಖರ್ಚು ಮಾಡೋ ಸೀನಿಲ್ಲ. ಇದಕ್ಕೆಲ್ಲ ಅಮ್ಮ ಒಪ್ಪಬೇಕಲ್ಲ. ಸಂತೆ ಕಟ್ಟೆ ಗೌಡ್ರ ಮಗನ ಮದುವೆಗೆ ಊರವ್ರನ್ನೆಲ್ಲ ಕರೀದೇ ಇದ್ರೆ ಹೇಗೆ? ಗಂಗಾ, ಒಂದು ಗಂಡು ಒಂದು ಹೆಣ್ಣು ಜೊತೆ ಸೇರಿ ಬದುಕೊಳ್ಳೋದಕ್ಕೆ ಖರ್ಚು ಮಾಡ್ಬೇಕು, ಯಾಡಂಬರೆಲ್ಲ ನನಗೆ ಇಷ್ಟ ಆಗೋದು. ಅಂತೂ ಸಾಹೇಬ್ರು ಒಂದು ಮದ್ವೆಗೆ ಹೋಗಿ ಬಂದ್ರಿ. ನಿಮ್ಮ ಒತ್ತಾಯ. ಗಂಗಾ ಇತ್ತವ ಮಕ್ಕಳು ಕೊಪ್ಪಡು. ಏನು ಅದು? ಬ್ರಹ್ಮ, ಅದು ಬೈತಲೆ ಬೊಟ್ಟು ಯಾರ್ದು ಅದು? ಏನ್ ಸಮಾಚಾರ, ಹೆಣ್ಮಕ್ಳು ಬೈತಲೆ ಬೊಟ್ಟೆಲ್ಲ ಜೇಬಲ್ಲಿ ಇಟ್ಕೊಂಡು ಓಡಾಡ್ತಿದ್ಯಾ? ಅದು ಪರವಾಗಿಲ್ಲ, ಮದ್ವೆ ಆಗಲ್ಲ ಅಂತಿದ್ದವನು ಇದನ್ನೆಲ್ಲ ಜೇಬಲ್ಲಿ ಇಟ್ಕೊಂಡು ಓಡಾಡ್ತಿದ್ಯಲ್ಲ, ಏನ್ ಕತೆ, ಯಾರ್ದು ಇದು? ದೊಡಮ್ಮ, ಅದು ಕಾಂತಿ. ಕಾಂತಿದ ಅದು ನಿನ್ ಕೈಗೆ ಹೇಗೆ ಬಂತು?
ಅವಳು ಎಲ್ಲಿ ಸಿಕ್ಕಿದ್ಲು? ಬ್ರಹ್ಮ, ಅವಳು ಮದುವೆಗೆ ಬಂದಿದ್ಲು. ಅವಳು ಮದುವೆಗೆ ಬಂದಿದ್ರೆ ಅವಳು ಬೈತಲೆ ಬಿಟ್ಟು ನಿನ್ನ ಜೇಬಲ್ಲಿ ಹೇಗೋ ಬಂತು? ಅವಳೇ ಕೊಟ್ಲ? ಇಲ್ಲಪ್ಪ. ಅಂದರೆ ನೀನೇ ತಗೊಂಡ್ಯಾ? ಇಲ್ಲ ದೊಡ್ಡಮ್ಮ, ಮದುವೆನ ವಾಪಸ್ ಹೊರಡೋಷ್ಟರಲ್ಲಿ ಅವಳು ಹೊರಟಿದ್ಲು. ಬಸ್ ಸ್ಟ್ಯಾಂಡ್ವರೆಗೂ ನಾನೇ ಬಿಡ್ತೀನಿ ಅಂತ ನನ್ನ ಗಾಡೀಲಿ ಕೂತ್ಕೊಂಡೆ. ದಾರಿಲಿ ಬರ್ತಾ ಬೈಕ್ ಸ್ಕಿಡ್ಡಾಯಿತು. ಹೆಣ್ಮಕ್ಳನ್ನ ನೋಡಿದ್ರೆ ಆಗಲ್ಲ ಅಂತಿದ್ದವ್ ನೀನು. ಬೇರೆ ಮನೆ ಹೆಣ್ಮಕ್ಳನ್ನ ಬೈಕಲ್ಲಿ ಕುಡಿಸ್ಕೊಂಡು ಬಂದು ನಾಳೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾಕೋ ಬೇಕಿದ್ದಲ್ಲ ನಿನಗೆ. ದೊಡ್ಡಮ್ಮ, ಇಷ್ಟೇ ದೂರ ಅಲ್ವಾ ಅಂತ ಡ್ರಾಪ್ ಮಾಡಬೇಕು. ಅದೇ ಅವಳಿಗೇನು ಪೆಟ್ಟಾಗಿಲ್ಲ. ಅವಳು ಬಿದ್ದಾಗ ಇದು ಬೀಳಿಸ್ಕೊಂಡ್ಲು ಅನ್ಸುತ್ತೆ. ಅವಳು ನೋಡ್ಕೊಂಡಿಲ್ಲ, ಅದಕ್ಕೆ ನಾನು ತೊಗೊಂಡ್ಬಂದೆ. ಏನೋ ಒಂದು ಕೊಡು ಅದನ್ನು, ಅವಳ ಮನೆಗೆ ವಾಪಸ್ ಕಳಿಸ್ಕೊಡ್ತೀನಿ. ಪಾಪ ಮನೆಯಲ್ಲಿ ಬಯಸ್ಕೊತಿರ್ತಾಳೋ ಏನೋ, ಚಿನ್ನದಲ್ವಾ, ಏನಿಲ್ಲ ಅಂದರೂ 20,000 ಬೆಲೆ ಬಾಳತ್ತೆ. ಪರವಾಗಿಲ್ಲ ದೊಡ್ಡಮ್ಮ, ನಾನೇ ವಾಪಸ್ ಕೊಟ್ಬಿಡ್ತೀನಿ. ನೀನು ಯಾಕೆ ಕೊಡು, ನಾನೇ ಕಳಿಸ್ಕೊಡ್ತೀನಿ. ಪರವಾಗಿಲ್ಲ, ನಾನೇ ಕೊಡ್ತೀನಿ, ಫೋನ್ ಮಾಡಿ ಹೇಳ್ತೀನಿ. ಅವ್ರ ಫೋನ್ ನಂಬರ್ ಇದೆಯಾ ನಿನ್ನ ಹತ್ರ? ಕೇಳಿಸ್ಕೊಂಡ್ರಾಯ್ತು. ಗಂಗಾ, ಇದು ಮಕ್ಕಳು ಕೊಟ್ಬಿಡಮ್ಮ, ಇದು ಒಳಗಿಟ್ಬಿಡು.